ಮೇ ಇಪ್ಪತ್ತಾರು ಅನುದಿನದ ಪರಲೋಕಮನ್ನಾ ಈ ದಿನದ ದೇವರ ವಾಕ್ಯ ಜ್ಞಾನವು ಉಬ್ಬಿಸುತ್ತದೆ ಪ್ರೀತಿಯು ಭಕ್ತಿ ವೃದ್ಧಿಯನ್ನುಂಟು ಮಾಡುತ್ತದೆ ಒಂದು ಕುರಿಂತ ಎಂಟು ಒಂದು ದೈವ ಯೋಜನೆಯನ್ನು ಇತರರಿಗೆ ಬೋಧಿಸುವವನು ವಿಶೇಷವಾದ ಶೋಧನೆಗಳಿಗೆ ಗುರಿಯಾಗುವನು ಕರ್ತನ ಜನರ ಗೌರವಾನ್ವಿತ ಸೇವೆ ಮಾಡುವಾಗ ಅದಕ್ಕೆ ಸರಿಸಮಾನವಾಗಿ ಅತಿ ಹೆಚ್ಚಿನ ಪವಿತ್ರಾತ್ಮ ಗುಣಗಳನ್ನು ಮತ್ತು ಜ್ಞಾನವನ್ನು ಕೋರುವರು ಯಾವನಾದರೂ ಇತರರಿಗೆ ತಿಳುವಳಿಕೆಯನ್ನು ಬೋಧಿಸುವ ಉಪದೇಶಕ ಮತ್ತು ಕರ್ತನ ಪ್ರತಿನಿಧಿಯಾಗಬೇಕಾದರೆ ಅವನು ಪವಿತ್ರಾತ್ಮನ ಎಲ್ಲ ಗುಣಗಳನ್ನು ಮತ್ತು ಇದರ ಜೊತೆಗೆ ತಗ್ಗಿದ ಸ್ವಭಾವವನ್ನು ಅಭ್ಯಾಸ ಮಾಡಬೇಕು ಇವುಗಳ ಜೊತೆಗೆ ಪ್ರೀತಿಯನ್ನೊಳಗೊಂಡ ಜ್ಞಾನವಿರುವ ಪಕ್ಷಕ್ಕೆ ತನ್ನನ್ನು ತಾನು ವೃದ್ಧಿಗೊಳಿಸಿಕೊಳ್ಳುವುದಲ್ಲದೆ ಇತರರನ್ನು ವೃದ್ಧಿಗೊಳಿಸುವ ಸೇವೆಯನ್ನು ಮಾಡಲು ಶಕ್ತನಾಗುವನು ಆಮೇನ್